ಹಾಯ್ ಫ್ರೆಂಡ್ಸ್, ನಿಮ್ಮ ಸಿರಿಮನೆಗೆ ಸ್ವಾಗತ. ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದಲೇ. ಇವತ್ತಿನ ಬ್ಲಾಗ್ ಯಾವುದು ಡೇ ಅಂದರೆ ಬುಧವಾರದ ಬ್ಲಾಗ್. ಇದು 10 ಡೇಸ್ ಬ್ಯಾಕ್ ವಿಡಿಯೋ ಮಾಡಿದಂಥದ್ದು. ನೀವೆಲ್ಲರೂ ಕೂಡ ಕೇಳ್ತಾ ಇರ್ತೀರ ಕೆಲವೊಂದು ಟೈಮಲ್ಲಿ ಒಂದು 2-3 ಜನ ಅಂತಲೂ ಕೂಡ ಮೆನ್ಷನ್ ಮಾಡ್ಬೋದು, ಯಾಕೆ ಸುಷ್ಮಾ ಸರಿಯಾಗಿ ಬ್ಲಾಗ್ನ ನೀವು ಕರೆಕ್ಟಾಗಿ ಆನ್ ಟೈಮ್ ಹಾಕಿರೋದಿಲ್ಲ, ತುಂಬ ಲೇಟಾಗಿ ಬ್ಲಾಗ್ ಹಾಕ್ತೀರಾ ಅಂತ. ಅದೆಲ್ಲದಕ್ಕೂ ಉತ್ತರ ಸಿಗುತ್ತೆ. ನಾನು ಸುಮ್ಮನೆ ವ್ಲಾಗನ್ನು ಲೇಟಾಗಿ ಶೇರ್ ಮಾಡೋದಿಲ್ಲ. ನೀವು ಕೇಳಿದ್ರಲ್ಲೂ ನನಗೇನು ಬೇಜಾರಿಲ್ಲ ಅದರಲ್ಲಿ. ಆಮೇಲೆ ನಾನೇನಾದರೂ ಉತ್ತರ ಕೊಡೋದಕ್ಕೆ ಇದನ್ನು ನೆಗೆಟಿವಾಗಿ ತೊಗೊಂಬಿಟ್ರೆ ಅಂತ ಅಂದ್ಕೋಬೇಡಿ, ನಾನು ಪಾಸಿಟಿವಾಗೇ ಆನ್ಸರ್ ಮಾಡ್ತಾಯಿದ್ದೀನಿ. ನೀವು ಕೇಳಿದ್ದಲ್ಲಿ ತಪ್ಪೇನು ಇಲ್ಲ. ಬಟ್ ನಾನು ನಿಮ್ಗೆ ಹೇಳೋದೇನೆಂದರೆ, ಕೆಲವೊಂದು ಟೈಮಲ್ಲಿ ನಾವು ಅಂದ್ಕೊಂಡಿದ್ದೆ ಒಂದು ಆಗೋದೇ ಇನ್ನೊಂದು ಅನ್ನೋ ಥರ ಆಗ್ತಾ ಇರತ್ತೆ ಸಿಚುವೇಶನ್. ನಿಮಗೆ ಗೊತ್ತು, ಈಗ ಸುಮಾರು ಒಂದು 5 ಡೇಸ್, ನಾನು 4 ಡೇಸ್, 5 to 6 ಡೇಸ್ ಸರಿಯಾಗಿ ವ್ಲಾಗ್ನ ನಾನು ಶೇರ್ ಮಾಡ್ಕೊಂಡಿಲ್ಲ. ಅದ್ರ ರೀಸನ್ನು ಕೂಡ ಗೊತ್ತಾಗುತ್ತೆ. ಅನ್ಪ್ಲಾನಿಂಗ್ ಕೆಲವೊಂದು ಟೈಮಲ್ಲಿ ನಾವೇನು ಅಂದ್ಕೊಳ್ದೇ ಇರೋದು ಆಗದೇ ಇರೋಂಥದ್ದು ನಡಿಬೇಕಾದ್ರೆ ಸರಿಯಾಗಿ ಬ್ಲಾಗ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಆಗಿರೋದಿಲ್ಲ. ಆ ಟೈಮಲ್ಲಿ ನಿಮಗೆ ಯಾವ ರೀತಿಯಾಗಿ ಹೇಳೋದು ಮಾಡೋದು, ಅಥವಾ ಈ ಬ್ಲಾಗ್ ನಾನು ಮಾಡಿಟ್ಕೊಂಬಿಟ್ಟಿರ್ತೀನಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಅಂತಲೇ, ಅಥವಾ ಇದನ್ನು ಡಿಲೀಟ್ ಮಾಡೋದ, ಈ ಥರನೇ ತಲೆಗೆ ಬಂದುಬಿಡುತ್ತೆ. ಒಂದೊಂದ್ಸರಿ ಅನಿಸುತ್ತೆ ಹೇಗೋ ಮಾಡಿರ್ತೀನಲ್ವಾ, ಶೇರ್ ಮಾಡ್ಕೊಳ್ಳೋಣ, ಯಾವತ್ತಿನ ದಿನ ಏನೇನೆಲ್ಲ ಇರುತ್ತೆ, ಹೇಗಿರುತ್ತೆ ಸಿಚುವೇಶನ್, ಏನಾಯಿತು ಅಂತ. ಅದು ಕಂಟಿನ್ಯೂಟಿ ಕರೆಕ್ಟಾಗಿ ಸಿಗುತ್ತೆ ಅನ್ನೋದಕ್ಕೆ ನಾನು ಈ ವ್ಲಾಗ್ಗಳನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ. ಇಷ್ಟು ಕಷ್ಟಪಟ್ಟು ಪ್ರತಿಯೊಂದು ಡೇಸ್ನೂ ಕೂಡ ನಾನು ವೀಡಿಯೋಸ್ ಮಾಡ್ಕೊಳ್ತಾ ಇರ್ತೀನಿ, ಕೆಲವೊಂದು ಕಾರಣದಿಂದ ಅದನ್ನು ಶೇರ್ ಮಾಡ್ಕೊಳ್ಳೋಕ್ಕಾಗಿರೋದಿಲ್ಲ. ಅಂಥದ್ದನ್ನೆಲ್ಲ ನಾನು ಡಿಲೀಟ್ ಮಾಡಿದೆ ಅಂದರೆ ಅಯ್ಯೋ ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡಿದೆಲ್ಲ ಹೋಗುತ್ತಲ್ಲ ಅನ್ನೋ ಒಂದು ಫೀಲಿಂಗ್ಸ್ ಅನಿಸ್ತಾ ಇರುತ್ತೆ. ಹಂಗಾಗಿ ಲೇಟ್ ಆದರೂ ಪರವಾಗಿಲ್ಲ, ಡೇ ಬೈ ಡೇ ಏನೇನೆಲ್ಲ ಆಯಿತು ಪ್ರತಿಯೊಂದು ನಿಮ್ಮ ಹತ್ರ ಶೇರ್ ಮಾಡೋಣ ಅನ್ನೋದಕ್ಕೆ ಒಂದೇ ಕಾರಣಕ್ಕೆ ಲೇಟ್ ಆದರೂ ವ್ಲಾಗ್ನ ಶೇರ್ ಮಾಡಿರೋದು. ನಿಮ್ಗೆ ಯಾರಿಗಾದರೂ ಸ್ವಲ್ಪ ಬೇಜಾರಾಗಿದ್ದರೆ, ಇಷ್ಟು ಲಾಂಗ್ ಡೇಸ್ ಬಿಟ್ಟು ಶೇರ್ ಮಾಡ್ಕೊಳ್ತಾ ಇರೋದಕ್ಕೆ ಬೇಜಾರಾಗಿದ್ದರೆ ಕಮೆಂಟ್ ಮಾಡಿ, ನಾನೇನು ಮಾಡ್ತೀನಿ ಅದನ್ನೆಲ್ಲನೂ ಕೂಡ ಡಿಲೀಟ್ ಮಾಡಿಬಿಡ್ತೀನಿ. 1-2-3 ಡೇಸ್ ಅಷ್ಟು ಏನಿರುತ್ತೆ ಅದನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಆ ಥರ ಏನಾದರೂ ನಿಮಗೆ ತುಂಬ ಲಾಂಗ್ ಡೇಸ್ನ ನೋಡೋದಕ್ಕೆ ಇಷ್ಟ ಆಗಲ್ಲ ಅನ್ನೋಂಥದ್ದಿದ್ದರೆ ಓಕೆನಾ, ನನಗೆ ನನ್ನ ಫೀಲಿಂಗ್ಸನ್ನ ನಾನು ನಿಮ್ಗೆ ಶೇರ್ ಮಾಡಿಕೊಂಡೆ. ಯಾಕಂದರೆ ಒಂದು ವೀಡಿಯೋ ಮಾಡಬೇಕು, ಒಂದು ವ್ಲಾಗ್ ಮಾಡಬೇಕು ಅಂತಂದರೆ ಕ್ಯಾಮ್ರಾ ಸೆಟ್ ಮಾಡ್ಕೋಬೇಕು. ಕೆಲವೊಂದು ಟೈಮಲ್ಲಿ ಕ್ಯಾಮ್ರಾದಲ್ಲಿ ರೆಕಾರ್ಡಿಂಗ್ ಆಗಿದೆಯಾ, ಅಥವಾ ಬ್ಲರ್ ಆಯಿತಾ, ಬ್ಲ್ಯಾಕ್ ಆಗಿ ಬಂತಾ, ಅಥವಾ ಏನಾದರೂ ಮಿಸ್ಟೇಕ್ ಆಯಿತಾ, ಕೆಲವೊಂದು ಸೌಂಡ್ ರೆಕಾರ್ಡಿಂಗ್ ಆಗಿರೋದಿಲ್ಲ, ಅಂಥದ್ದೆಲ್ಲ ಎಷ್ಟೋ ಸಿಚುವೇಶನ್ ನಡೆದಿರುತ್ತೆ ಅದೆಲ್ಲದರಲ್ಲೂ ನಾನು. ಯಾಕಂದರೆ ನಾನು ಒಬ್ಬಳೇ ವೀಡಿಯೋ ಮಾಡ್ಕೊಳ್ಳೋದಿಲ್ಲ, ಯಾರೋ ನನಗೆ ವೀಡಿಯೋಗ್ರಾಫರಾಗಿ ನಿಲ್ಲೋದಿಲ್ಲ, ಅದನ್ನೆಲ್ಲ ನಾವು ನಿಲ್ಲಿಸ್ಕೊಂಡು ಮಾಡಿರ್ತೀವಲ್ಲ, ಇಷ್ಟು ಕಷ್ಟಪಟ್ಟು ಮಾಡಿರೋದನ್ನು ಶೇರ್ ಮಾಡ್ಕೊಳ್ಳೋಣ ಅನ್ನೋ ಒಂದು ಕಾರಣಕ್ಕಷ್ಟೇ ಲಾಂಗ್ ಡೇಸ್ ಆದರೂ ಶೇರ್ ಮಾಡ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್. ಓಕೆನಾ, ನಿಮಗೆಲ್ಲರಿಗೂ ಕ್ಲಾರಿಟಿ ಸಿಗ್ತಾ, ಇನ್ಮೇಲಾದರೂ ಅದಷ್ಟು ಟ್ರೈ ಮಾಡ್ತೀನಿ ಕರೆಕ್ಟಾಗಿ ಎಷ್ಟು 10 ದಿನಗಳನ್ನೇ ಅಷ್ಟು ಬೇಗ ಶೇರ್ ಮಾಡೋದಕ್ಕೆ. ಓಕೆ, ಇವಾಗ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಎಲ್ಲ ಫ್ರೂಟ್ಸ್ ಕಟಿಂಗ್ ಆಯಿತು. ನಮ್ಮಲ್ಲಂತೂ ಇವಾಗ ಹಣ್ಣಿಗೆ ಬರ ಇಲ್ಲ ಅನ್ನೋ ಥರ, ಬಟರ್ಫ್ರೂಟಿಗೆ ಜಾಸ್ತಿ ಅನ್ನೋ ಥರನೇ ಇದ್ಬಿಟ್ಟಿದೆ. ಮೊದಲೆಲ್ಲ ಹೆಂಗೆ ಅಂತಂದರೆ, ಬಟರ್ಫ್ರೂಟಿಲೆಲ್ಲ ನೋಡಿದಾಗ ತೊಗೋಬೇಕು ಅಂದರೆ 200 ರೂಪಾಯಿ ಎಲ್ಲ ಹೇಳೋರು, 2-3 ಹಣ್ಣು ಬರ್ತಾ ಇದ್ದಿದೆ ಹೆಚ್ಚಿತ್ತು. ಇವಾಗ ಸುಮಾರು ಹಣ್ಣಿದ್ದಾವೆ, ಅದು ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲರಿಗೂ ಕೂಡ ಕೊಟ್ಟು ಸುಮಾರು ಹಣ್ಣುಗಳಿದ್ದಾವೆ. ಆ ಹಣ್ಣಲ್ಲಿ ಇವಾಗ ಡೈಲಿ ಬಟರ್ಫ್ರೂಟ್ ಜ್ಯೂಸ್ ಮಾಡ್ತಿರೋದಕ್ಕೆ ಮಕ್ಕಳಿಗೆ ಒಂಥರ ಬೇಡ ಅನ್ನೋ ಥರ ಅನಿಸ್ಬಿಟ್ಟಿದೆ. ಆದರೂ ನಮ್ಮ ಮನೇಲಿ ಹೇಳ್ತಿರ್ತಾರೆ, ಅವ್ರು ಏನಾದರೂ ಅಂದ್ಕೊಳ್ಳಿ ಬೆಳಿಗ್ಗೆ ಎದ್ದ ತಕ್ಷಣ ಅವ್ರಿಗೆ ಜ್ಯೂಸ್ ಮಾಡಿಕೊಡು ಅಂತ. ಹಾಗಾಗಿ ಎದ್ದ ತಕ್ಷಣ ಬಟರ್ಫ್ರೂಟಿಗೆ ಜ್ಯೂಸಿಗೆಲ್ಲ ರೆಡಿ ಮಾಡಿಟ್ಟು, ಆನಂತರ ಪಪ್ಪಾಯನೂ ಕೂಡ ಇದು ಊರಿಂದ ತೊಗೊಂಬಂದಿದ್ದಿದ್ದ ಅಮ್ಮನೂ ಕೂಡ ತೊಗೊಂಬಂದಿದ್ರು, ಅದನ್ನು ಕೊಟ್ಟಿದ್ರು, ಅದನ್ನು ಕೂಡ ಕಟ್ ಮಾಡಿಟ್ಟೆ. ಬೆಳಗ್ಗೆ ಬಟರ್ಫ್ರೂಟ್ ಜ್ಯೂಸ್ ಕುಡಿದು ಅವರು ಪಪ್ಪಾಯ ತಿನ್ನಲಿ, ಆನಂತರ ಮ್ಯಾಂಗೋಸು ಕೂಡ ಸುಮಾರಿತ್ತು, ಅದನ್ನು ಅವ್ರ ಮಕ್ಕಳ ಸ್ಕೂಲಿಗೆ ಸ್ನ್ಯಾಕ್ಸ್ ಬಾಕ್ಸ್ ಆಗಿ ಆ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ ಹಾಕಿದೆ. ಇದಿಷ್ಟು ಮಕ್ಕಳು ಇವಾಗ ಫ್ರೆಶ್ ಅಪ್ ಆಗಿ ಬಂದು ಜ್ಯೂಸ್ ಕುಡಿದು ಪಪ್ಪಾಯ ತಿನ್ನೋದಕ್ಕೆ ಅಂತ ರೆಡಿ ಮಾಡಿಟ್ಟು ಪಡು ಮರಣ ಅಂತ ಹೇಳಿ ಮಾಡ್ತಾರೋದು. ಸೋಮವಾರ ಹೇಗೂ ದೋಸೆಗೆ ಹಿಟ್ಟು ರುಬ್ಬಿದ್ದೆ, ದೋಸೆ ಮಂಗಳವಾರ ದೋಸೆ ಮಾಡಿದ್ದೆ, ಜೊತೆಗೆ ನಾನಂದರೆ ಭಾನುವಾರ ನಾಟಿ ಕೋಳಿ ಸಾಂಬಾರು ಮಾಡಿದ್ವಲ್ಲ ಅದಿತ್ತು, ಹಾಗಾಗಿ ಮಂಗಳವಾರ ಮಧ್ಯಾಹ್ನ ಎಲ್ಲ ಅದೇ ಆಯಿತು. ಮಕ್ಕಳಿಗೆ ಸ್ಕೂಲಿಗೆ ಮಾತ್ರ ನಾನು ಆಲೂಗಡ್ಡೆ ಪಲ್ಯ ಥರ ಮಾಡಿಬಿಟ್ಟು ಕಳಿಸಿದ್ದೆ, ಚಟ್ನಿ ಎಲ್ಲ ಏನೂ ಮಾಡಿರಲಿಲ್ಲ. ಅದಿನ್ನೊಂದು ಸ್ವಲ್ಪ ಇಟ್ಟಿತ್ತು, ಅದನ್ನು ನಾನೇನು ಮಾಡ್ತೀನಿ, ಉಪ್ಪೆಲ್ಲ ಹಾಕಿಡೋದಿಲ್ಲ, ಹಾಗೆ ಫ್ರಿಜ್ಜಲ್ಲಿ ಇಡ್ತೀನಿ. ಜಾಸ್ತಿ ಹಿಟ್ಟು ಏನಾದರೂ ಉಳಿದ್ರೆ ಅದಕ್ಕೆ ಉಪ್ಪು ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಹುಳಿ ಥರ ಬಂದುಬಿಡುತ್ತೆ ಉಪ್ಪು ಮಿಕ್ಸ್ ಮಾಡಿದ್ರೆ ಅನ್ನೋ ಒಂದು ಕಾರಣಕ್ಕೆ ಹಾಗೆ ಅದನ್ನು ಎತ್ತಿಟ್ಟಿರ್ತೀನಿ. ನಾನು ನೆಕ್ಸ್ಟ್ ಅದರಲ್ಲಿ ಇಡ್ಲಿನ ಅಥವಾ ದೋಸೆನ ಅಥವಾ ಪಡ್ಡು ಈ ಥರ ಏನಾದರೂ ಮಾಡಬೇಕಾದ್ರೆ ಉಪ್ಪನ್ನ ಮಿಕ್ಸ್ ಮಾಡ್ಬಿಟ್ಟು ಮಾಡುವಂಥದ್ದು. ಸಬ್ಬಸಿಗೆ ಸೊಪ್ಪು ಕೂಡ ಇರಲಿಲ್ಲ, ನಂಗೆ ಏನಿರುತ್ತೆ ಅದರಲ್ಲೇ ಮಾಡಿ ಕೊಟ್ಬಿಡ್ತೀನಿ. ಕೆಲವೊಂದು ಟೈಮಲ್ಲಿ ಮಾತ್ರ ಇದೇ ಬೇಕು ಅಂತ ಅಡುಗೆಗೆ ಅಂತ ಯೋಚನೆ ಮಾಡುವಂಥದ್ದು, ಇಲ್ಲ ಅಂತಂದರೆ ಏನಿರುತ್ತೆ ಅದನ್ನೇ ಮಾಡಿಕೊಡುವಂಥದ್ದು. ಹಂಗಾಗಿ ಹುರುಗಡ್ಲೆ ಮತ್ತು ಕಡಲೆಕಾಯಿ ಬೀಜ, ಕಡಲೆಬೇಳೆ ಎಲ್ಲ ಹಾಕಿ ಚಟ್ನಿ ಮಾಡಿ ಪಡ್ಡು ಮಾಡ್ತಾ ಇರೋದು. ನಮ್ಮ ಮನೆಯಲ್ಲಿರೋ ಮಂಗಗಳು ಸಾಕಾಗಲ್ಲ, ಇವು ಬೇರೆ ಇದ್ದಾವೆ ಈ ಮಂಗಗಳು ನೋಡಿ. ಇವಂತೂ ಹೋಗಲ್ಲ ನಮ್ಮನ್ನ ಬಿಟ್ಟು, ಇಲ್ಲೇ ಇರ್ತವೆ. ಇವನ್ನ ನೋಡಿಕೊಂಡು ಬೆಳಗ್ಗೆಯಿಂದ
ಏನೋ ಕೊಡ್ತಿದ್ದೀಯ ಅಥವಾ ಪೈಲ್ವಾನ್, ಅವರಂತೂ ಫುಲ್ ಪೈಲ್ವಾನ್ ಅವರು. ಏನು ಹಿಡ್ಕೊಂತ ಬೆಳಗ್ಗೆ ಅಪ್ಪ ಬಂದು ಹೊಡಿಬೇಕಷ್ಟೇ, ಅಪ್ಪನಿಗೆ ಬಂದು ಹೊಡಿಯಕ್ಕೆ. ಏ ಸುಮ್ಮನಿರೋ, ಏನು ನಿಂತ್ಕೊ ಹೊಡೆದು ಹಿಡ್ದಿರ ಮೇಲೆ ಅದೊಂದು ಸ್ವಲ್ಪ ನಮ್ಮ ಮನೇಲಿ ಫೆನ್ಸ್ ಅಲ್ಲಿಗಿಂತ ಇಲ್ಲಿರೋ ಕೋತಿದೆ ಜಾಸ್ತಿ ಆಗಿದೆ. ಫಸ್ಟ್ ಹೋಗಿ, ಅರ್ಥ ಆಯ್ತಾ ಹೇಳ್ತಾ ಇರೋದು? ಹ್ಮ್, ಫಸ್ಟ್ ಹೋಗಿ, ಟೈಮ್ ಆಗ್ತಾ ಇದೆ, ಇದ್ರಲ್ಲೇ ಟೈಮ್ ಪಾಸ್ ಮಾಡೋದಲ್ಲ. ಹೋಗಾಮೇಲೆ ನಿನಗೆ ಫಸ್ಟ್ ಕೊಡ್ಬೇಕು ಸರಿಯಾಗಿ. ಬೆಳಿಗ್ಗೆಯಿಂದ ನನ್ನ ಮಗನಿಗೆ ಬರೀ ಕೋತಿ ಕೋತಿ ಅನ್ನೋದೇ ಆಗೋಯ್ತು. ಇಲ್ಲೋಗೋದು, ಅಲ್ಲೋಗೋದು, ಕೋತಿ ನೋಡೋದು, ಅಮ್ಮ ಕೋತಿ ಕೋತಿ ಅನ್ನೋ ಥರನೇ ಆಗೋಗ್ತಾ ಇತ್ತು. ರೆಡಿ ಆಗೋ ಫಸ್ಟು ಬೇಗ, ಅವತ್ತು ಹೋಗ್ತಾ ಇಲ್ಲ. ಸುಮಾರು ಏನು ಒಂದು 3 ತಿಂಗಳು ಆಯ್ತು, ನಾವು ಮಾರ್ಚಲ್ಲಿ ಬಂದಿದ್ದು, ಇನ್ನೂ ಇಲ್ಲೇ ಇದೆ, ಹೋಗ್ತಾ ಇಲ್ಲ. ಯಾಕೋ ಅಲ್ಲೇ ತುಂಬ ಅನುಕೂಲವಾಗಿದೆ ಅನಿಸುತ್ತೆ, ಬೇರೆ ಎಲ್ಲ ಕಡೆ ಜಾಗದಿಂದ, ಹಂಗಾಗಿ ಇಲ್ಲೇ ಸೆಟಲ್ ಆಗ್ಬಿಟ್ಟಿದೆ. ಈಗ ಆಯಿತು, ಮಕ್ಕಳದು ಮಗಳದ್ದು ಮುಗೀತು, ಇನ್ನು ಮಗನ ಮುಗ್ದಿಲ್ಲ. ಮಗಳು ಉದ್ದಿನ ಕಾಳು ಬ್ರೇಕ್ಫಾಸ್ಟ್ ತಿಂತಾ ಇದ್ದಾರೆ. ಆಮೇಲೆ ಪಡ್ಡು ಒಂದು 2 ಕೊಡ್ಲಮ್ಮ, 2 ಪಡ್ಡು ತಿಂತೀರಾ? ಅದು ಜ್ಯೂಸು, ಪಪ್ಪಾಯ, ಬಟರ್ಫ್ರೂಟ್ ಜ್ಯೂಸು, ಪಪ್ಪಾಯ ಮತ್ತು ಉದ್ದಿನ ಕಾಳು, ಒಳಗೆ ಅದೇ ಸ್ವಲ್ಪ ಹೋದ ಹೊಟ್ಟೆ ತುಂಬ ಕೊಡುತ್ತೆ. ಆಯಿತು, ಬಾಕ್ಸ್ ರೆಡಿ ಆಯಿತು, ಲಂಚ್ ಬಾಕ್ಸ್ ಎಲ್ಲ ರೆಡಿ ಆಗಿದೆ. ಇನ್ನೇನು ಬ್ಯಾಗಿಗೆ ಹಾಕಿ ಪ್ಯಾಕ್ ಮಾಡೋದಷ್ಟೇ ಇರೋದು. ಕೋತಿ ಹೊಡಿತಾ ಕಳಿಸಿ, ಇರೋ ಕೆಲಸ ಮಾಡಿ, ಮಕ್ಕಳನ್ನ ಕಳಿಸಿ, ಮನೆ ಕೆಲಸ ಎಲ್ಲ ಮುಗಿಸಿ, ನಾನು ಸ್ವಲ್ಪ ಮಾಡಿಲ್ಲ, ಹುರಿದಕ್ಕೆ ಬಂದಿದ್ದೀವಿ. ಈಗ ಅದೆಲ್ಲ ಪೌಡರ್, ಜರಡಿ ಅದೆಲ್ಲ ಕೆಲಸ ಇರೋದೆಲ್ಲ ಮುಗಿಸ್ಬೇಕು. ಮಕ್ಕಳ ಸ್ಕೂಲಿಂದ ಬರ್ಸೋದು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಫ್ರೀ ಆಗಿರ್ಬೇಕು. ನಾನು ಹೇಗಾಗುತ್ತೆ ನೋಡೋಣ, ಹೋಗುತ್ತೆ ಏನು ಅಂತ. ಟೈಮ್ ಬಂದು 11:39 ಆಯಿತು, 11:39. ಬೇಗ ಬೇಗ ಕೆಲಸ ಮಾಡಿದೆ. ಮಕ್ಕಳು ಹೋಗಿದ ತಕ್ಷಣ ಫಸ್ಟು ನನ್ನ ಕೆಲಸ ಇದ್ದಿದ್ದೆ ಮನೆ ಕ್ಲೀನಿಂಗ್ ಕೆಲಸ. ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಆನಂತರ ನಾನು ಫ್ರೆಶ್ ಅಪ್ ಆಗಿ ಈಗ ಜಸ್ಟ್ ಬಂದಿದ್ದು. ಹಾಗೆ ಅಡುಗೆನೂ ಕೂಡ ಆಯಿತು, ಅನ್ನ ಸಾಂಬಾರೆಲ್ಲ. ಮಾವಿನಹಣ್ಣಂತೂ ಬೇಜಾನ್ ತುಂಬೋಗ್ಬಿಟ್ಟಿದೆ. ಹಣ್ಣಾಗಿರೋವೆಲ್ಲ ತೆಗೆದು ತೆಗೆದು ಹಿಂಗೆ ಹೊರಗಡೆ ಇಟ್ಕೊಂಡು ತಿನ್ನುವಂಥದ್ದು ಇನ್ನೂ ಒಂದು 3 ಬಾಕ್ಸ್ ಇದೆ ಕಾಯಿ. ಇನ್ನೂ ಹಣ್ಣಾಗೋದಕ್ಕೆ ಇಟ್ಟಿದ್ದೀವಿ. ಅವು ಒಂದೊಂದು ಚೂರೇ ಹಣ್ಣಾಗ್ತಾ ಇದೆ, ನಾವು ತಿಂದು ಖಾಲಿ ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಎಲ್ಲ ಕೆಲಸನೂ ಒಂದು ಲೆವೆಲಿಗೆ ಇವಾಗ ಮುಗೀತು. ಬೆಳಗ್ಗೆನೆ 9 ಗಂಟೆಗೇ ಹೋಗಿ ಅಂದರೆ ಮಿಲ್ಕ್ ಮಾರ್ಟಿಗೆ ಹುರಿದೆಲ್ಲ ಇಟ್ಟಿದ್ದೆ, ಅದನ್ನು ಪೌಡರ್ ಮಾಡಿಸಿ ತಂದು ತಣ್ಣಗಾಗಕ್ಕೆ ಇಟ್ಟಿದ್ದೆ. ಇವಾಗ ಹೋಗಿ ಅದನ್ನು ಜರಡಿ ಹಿಡಿದು ಅಮ್ಮಮ್ಮ ಅಂಗಡಿ ಹತ್ರ ಹೋಗ್ಬೇಕು. ಅಂಗಡಿ ಹತ್ರ ಹೋಗಿ ಅಮ್ಮ ಮನೆ ಹತ್ರ ಹೋಗಿ ಬರಬೇಕು. ಯಾಕೆ ಅಂತಂದರೆ ಅಂಗಡಿ ಹತ್ರ ಆರ್ಡ್ರ್ ಇತ್ತು, ಒಂದು ಸ್ವಲ್ಪ ಜನ ಯಾರೋ ಬಂದು ಬೈ ಮಾಲ್ ತಗೊಳ್ಳೋ ಅಂಥದ್ದಿದೆ. ಹಾಗೆ ಸುಮಾರು ಜನ ಹೇಳ್ತಾ ಇರ್ತೀರ, ಸುಷ್ಮಾ ನಮಗೆ ಕೊರಿಯರ್ ಅಂದರೆ ತಗೊಳ್ಳೋದ್ಕಿಂತ ಹತ್ತಿರ ಇರೋರು ಇಲ್ಲೇ ನಿಮ್ಮ ಶಾಪಲ್ಲೇ ತೊಗೋಬೋದಲ್ವಾ, ಇಲ್ಲೇ ತಂದು ಕೊಟ್ಬಿಡಿ ಎಷ್ಟೋ ಜನ ಅಂತ ಎಷ್ಟೋ ಜನ ಹೇಳ್ತಾ ಇರ್ತೀರ. ಹಾಗಾಗಿ ಸ್ವಲ್ಪ ಅಂಗಡಿಯಲ್ಲೂ ಕೂಡ ಇಟ್ಟಿರ್ತೀನಿ ನಾನು, ಇಸ್ರೋ ಲೇಔಟ್ ಅಂಗಡಿಯಲ್ಲಿ. ಯಾವಾಗ ಬೇಕಾದರೂ ನೀವು ಹೋಗಿ ತೊಗೋಬೋದು. ಕೆಲವೊಂದು ಟೈಮಲ್ಲಿ ಖಾಲಿಯಾಗಿರುತ್ತೆ, ನಾನು ಕೂಡ ಮಾಡುವಂಥದ್ದಿರುತ್ತೆ. ಹಂಗೆ ಆ ಟೈಮಲ್ಲಿ ಮಾತ್ರ ಅಂಗಡೀಲಿ ಇರೋದಿಲ್ಲ ಅಷ್ಟೇ. ಇವಾಗ ಅದೇ ಖಾಲಿಯಾಗಿದೆ, ಬೆಳಿಗ್ಗೆ ಬಂದಿದ್ದಾರೆ 1/2 kg ಮಿಲ್ಕ್ ಮಾಲ್ಟ್ ಒಬ್ಬರು ಕೇಳ್ಕೊಂಬಂದಿದ್ದಾರೆ. ಹಾಗೆ ಇನ್ನೊಬ್ಬರು ಕಾಲ್ ಮಾಡಿ ಕೂಡ ಹೇಳಿದರು 2 kg ರಾಗಿ ಮಾಲ್ಟು, 2 kg ಇದು ಮಿಲ್ಕ್ ಮಾಲ್ಟು, ಜೊತೆಗೆ 1 kg ಅಷ್ಟು ಬೇಬಿ ಸರಿ ಇಷ್ಟು ಬೇಕು ಅಂತ. ಯಾಕಂದರೆ ಅವರು ಔಟ್ ಆಫ್ ಕಂಟ್ರಿ ಹೋಗ್ತಾ ಇದ್ದಾರಂತೆ, ಹಾಗಾಗಿ ಬೇಕು ಅಂತ. ಅವರಿಗೋಸ್ಕರನೇ ಎಲ್ಲ ಮುಗಿಸಿ ಬೇಗ ಹೋಗೋಣ ಅಂತ, ಯಾಕಂದರೆ ಅವ್ರ ಪಾಪ 1:30 ಒಳಗಡೆ ತಲುಪಿಸಿ ಅಂದಿದ್ದಾರೆ. ಹಾಗಾಗಿ ಅಷ್ಟ್ರಲ್ಲಿ ಬೇಗ ಬೇಗ ಮಾಡೋಣ ಅಂತ ಇವಾಗ ಹೋಗಿ ಕೆಳಗಡೆ ಮಿಲ್ಕ್ ಮಾಲ್ಟ್ ಜರಡಿ ಇಟ್ಟು ಈಗಲೇ ಪ್ಯಾಕ್ ಮಾಡಿಕೊಂಡು ಫ್ರೆಶ್ ಆಗಿ ತೊಗೊಂಡೋಗಿ ಅವ್ರಿಗೆ ಕೊಡೋವಂಥದ್ದು. ಹಾಗೆ ಸುಮಾರು ಆರ್ಡ್ರ್ ಕೂಡ ಇದೆ, ಅದಕ್ಕೂ ಕೂಡ ಈಗಲೇ ಪ್ಯಾಕ್ ಮಾಡಿ ಕಳಿಸ್ಬೇಕು. ಪಾಪ ನಿನ್ನೆ ಮೊನ್ನೆಯಿಂದ ಮಾಡಿರೋರಿಗೆಲ್ಲರಿಗೂ ಇವತ್ತು ಕಳಿಸ್ಕೊಡ್ಬೇಕು. ಹೀಗೆ ಸುಷ್ಮನ ಕೆಲಸ ಹೇಗಿರುತ್ತೆ ಅಂದರೆ ಈ ರೀತಿಯಾಗಿರುತ್ತೆ. ಮಕ್ಕಳು ಹೋದ್ಮೇಲೆ 1 ನಿಮಿಷ ಬಿಡುವನಂಗಿರೋದಿಲ್ಲ, ಪಟ 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 ಅಂತ ಕೆಲಸಗಳು ಆಗ್ತಾ ಇರುತ್ತೆ, ಮಾಡ್ತಾ ಇರ್ತೀನಿ. ಇನ್ನೇನಿದ್ರು ಮಕ್ಕಳು ಬರೋಷ್ಟ್ರಲ್ಲಿ ಫ್ರೀ ಆಗಿಬಿಟ್ಟು ಅವ್ರ ಜೊತೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದು ಮಕ್ಕಳ ಜೊತೆ ಆ ಥರ. ಓಕೆ ಬನ್ನಿ, ಇವಾಗ ಕೆಳಗಡೆ ಹೋಗ್ಬಿಟ್ಟು ಜರಡಿ ಅಡಿ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಅವ ಮನೆಗೆ ಹೋಗಿ ಬರೋಣ. ಪ್ಯಾಕ್ ಮಾಡಿ ತೊಗೊಂಡೋಗೆಲ್ಲ ಕೊಟ್ಬಿಟ್ಟು ಪೂಜೆ ಮಾಡಬೇಕಿತ್ತು, ಮಾಡೋಕ್ಕೆ ಟೈಮ್ ಆಗಿಲ್ಲ. ಸಾಯಂಕಾಲ ದೀಪಾಚರಣ ಅಂತ ಅಂದ್ಕೊಂಡು ಈಗ ಹೊರಟಿದ್ದೀನಿ ಕೆಳಗಡೆ. ಓಕೆ ಹೋಗಿ ಬರುವ.
ಈಗ ಜಸ್ಟ್ ಬಂದಿದ್ದಾಯಿತು ಎಲ್ಲ ತೊಗೊಂಡು. ಎಲ್ಲ ಬೆಳಗ್ಗೆ ಈ ರೀತಿಯಾಗಿ ಪೌಡ್ರು ಮಾಡಿಸಿ ಜಸ್ಟ್ ತಣ್ಣಗಾಕಿಟ್ಟು ಹೋಗಿತ್ತು. ಈಗ ಇದನ್ನು ಜರಡಿ ಹಿಡಿದು ಪ್ಯಾಕ್ ಮಾಡಬೇಕು. ಹೇಗಿರುತ್ತೆ ಕೆಲಸ ನಮ್ಮದು ಮಾಡುವಂಥದ್ದು. ಹಾಗಾಗಿ ಎಲ್ಲ ಮತ್ತೆ ವಾಶ್ ಮಾಡೋದು ಒಣಗಾಕೋದು, ವಾಶ್ ಮಾಡೋದು ಒಣಗಾಕೋದು. ಹೀಗೆ ಆಲ್ಮೋಸ್ಟ್ ರಾಗಿ ಬೇಗ ಒಣಗುತ್ತೆ, ಆದರೆ ತೊಳಿಬೇಕಾದ್ರೆ ಮಾತ್ರ ಒಂದು 3-4 ಸರಿ ಚೆನ್ನಾಗಿ ತೊಳಿಬೇಕು. ಆವಾಗಲೇ ಒಂದು ಮಾಲ್ಟ್ ಆಗ್ಬೋದು ಅಥವಾ ಬೇಬಿ ಸರಿ ಎಲ್ಲನೂ ಕೂಡ ಟೇಸ್ಟು ಚೆನ್ನಾಗಿ ಬರುತ್ತೆ. ಈ ಥರ ನಾನು ಮನೆಗೆ ಏನಾದರೂ ಯೂಸ್ ಮಾಡ್ತೀನಲ್ಲ, ಬಿಸಿಬೇಳೆಬಾತು ಪೊಂಗಲ್ಲು ಎಲ್ಲ ಮಾಡ್ತೀನಲ್ವ, ಹಾಗಾಗಿ ತೊಳೆದ್ಬಿಟ್ಟು ಒಂದೇ ಒಂದು ಸ್ವಲ್ಪ ಲಾಸ್ಟಲ್ಲಿ ಪ್ಯಾಕೆಟ್ ಉಳಿಯುತ್ತೆ, ಕೆಲವೊಂದು ತಂದಿದ್ದು ಖಾಲಿಯಾಗಿ ಎಲ್ಲನೂ ಆವಾಗ ಒಣಗಿಸಿ ಈ ಥರ ತೊಳೆದ್ಬಿಟ್ಟು ಇಟ್ಕೊತೀನಿ. ಹಾಗೆ ಡೈರೆಕ್ಟು ಹಾಕ್ಕೊಂಡು ಮಾಡೋದಕ್ಕೆ ಮನೆಗೂ ಯೂಸ್ ಆಗುತ್ತೆ. ಸ್ವಲ್ಪ ಇದ್ದಾಗ ನನಗೆ ಈ ಥರ ಮಾಡಿಕೊಡುತ್ತೆ. ಮಕ್ಕಳು ಸ್ಕೂಲಿಗೆ ಹೋಗಿ ಬರುವಷ್ಟರಲ್ಲಿ ನನ್ನ ಕೆಲಸ ಮಾಲ್ಟ್ ಏನಾದರೂ ಕ್ಲೀನಿಂಗ್ ಮಾಡುವಂಥದ್ದು ಅಥವಾ ಅದನ್ನು ಹುರಿಯುವಂಥದ್ದು, ಯಾವುದಾದ್ರೂ ಕೆಲಸಗಳಿದ್ದರೆ ಬೇಗ ಬೇಗ ಆಗುವಂಥದ್ದು ಇದ್ದರೆ ಅದನ್ನೆಲ್ಲನೂ ಕೂಡ ಮುಗಿಸ್ಕೊತೀನಿ. ಯಾಕಂದರೆ ಇವಾಗ ಒಂದು ಮನೆ ಅಲ್ಲ, ಎರಡೆರಡು ಮನೆ ಓಡಾಟ ಇರುತ್ತೆ ನನಗೆ. ಮಕ್ಕಳು ಬಂದಾಗ ನಾನು ಕೆಳಗಡೆ ಬರೋದು, ಈ ಕೆಲಸ ಮಾಡ್ಕೊಂಡು ಕೂರುವಂಥದ್ದಾಗೋಗ್ಬಿಡುತ್ತೆ. ಹಂಗಾಗಿ ಫಸ್ಟು ನನ್ನ ಎರಡನೇ ಮನೆ ಏನಿದೆ ಆ ಮನೆ ಕೆಲಸ ಎಲ್ಲ ಮುಗಿಸಿ ಆ ನಂತರ ನಾನು ಮನೇಲಿ ಏನಾದರೂ ಕೆಲಸಗಳು ಸ್ವಲ್ಪ ಇದ್ದರೆ, ಇಲ್ಲಿ ಏನಾದರೂ ಕೆಲಸಗಳಿದ್ರೆ ಇದನ್ನೆಲ್ಲ ಮಕ್ಕಳು ಬಂದಮೇಲೆ ಮಾಡ್ಕೊಳ್ಳೋಣ. ಯಾಕಂದರೆ ನಾನು ಮನೇಲೇ ಇರ್ತೀನಿ, ಮಕ್ಕಳ ಜೊತೆಗೂ ಕೂಡ ಕೆಲಸಗಳು ಆಗ್ತಾಯಿರತ್ತೆ ಅನ್ನೋ ಒಂದು ಕಾರಣಕ್ಕೆ ಫಸ್ಟು ಸೆಕೆಂಡ್ ಫ್ಲೋರಲ್ಲಿ ಹೋಗಿ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಂಡು ಬರ್ತೀನಿ. ಬಟ್ ಇವತ್ತು ನಂಗೆ 1:30 ಒಳಗಡೆ ಮಾಲ್ಟಿನ ತಲುಪಿಸೋದಿತ್ತು, ಹಾಗಾಗಿ ಅವ್ರಿಗೇನು ಕೊಡಬೇಕು ಅಷ್ಟು ಮಾತ್ರ ನಾನು ಇವತ್ತಿನ ಡೇಟೆಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಯಾವತ್ತು ನಾನು ಮಾಲ್ಟ್ ಪೌಡ್ರು ರೆಡಿ ಮಾಡ್ತೀನಿ ಅವತ್ತಿನ ದಿನ ಡೇಟನ್ನು ಅವತ್ತೇ ಬರೆದು ರೆಡಿ ಮಾಡಿ ಇಟ್ಬಿಡ್ತೀನಿ. ಮನೆಗೆ ಬಂದಿದ್ದಾಯಿತು, ಅಂಗಡಿ ಹತ್ರ ಹೋಗಿ ಕೊಟ್ಟು ಸರ್ಕಸ್ ಇಷ್ಟೆಲ್ಲ ಕೈಯಲ್ಲಿ ಇಟ್ಕೊಂಡು ಹಿಂಗೆ ಮಳೆಗೆ ಮರ ದಬ್ಬಾಕೊಂಡು ಬಿದ್ದಿದೆ. ಅಮ್ಮ ಮನೆ ಮುಂದೆನೂ ಬಿಡುತ್ತೆ, ಲೈಟ್ ಕಂಬನೇ ಮುರಿದೋಗ್ಬಿಡಿದೆ. ಇದು ಹೊಸದಾಗಿ ಹಾಕಿರೋದು ಮತ್ತೆ ಲೈಟ್ ಕಂಬ. ಮೊನ್ನೆ ಬಂದಿದ್ದ ಮಳೆಗೆ ಆ ಲೆವೆಲಿಗೆ ಎಲ್ಲ ಕಟ್ ಕಟ್ ಹಾಕಿದ್ದೀವಿ. ನಮ್ಮಮ್ಮ ಮನೆ ಮುಂದೆ ಮರ ಎಲ್ಲ ದಬ್ಬಾಕೊಂಡು ಬೀಳ್ತಾ ಇದ್ದಾವೆ. ನಮ್ಮಮ್ಮ ಗಾಳಿ ಚಂದ ಅಂತ ಯಾವ ಗಾಳಿನೂ ಇಲ್ಲ. ಇವಾಗ ಒಂಥರ ಖಾಲಿ ಖಾಲಿ ಹೊಡಿತಾ ಇರ್ತದೆ ನನ್ಗೆ. ಏನ್ ಚೆನ್ನಾಗಿ ಹಂಗಿತ್ತು ನಿಂತ್ಕೊಂಡು ನೋಡಿದ್ರೆ ಹಿಂಗೆ ಮರ ಹಾಕಿ ಕೊಡ್ಕೊಳ್ಳೋವು ಅದು ಕುತ್ಕೊಳ್ಳೋದು ಇಲ್ಲಿಗಂಟ ಬಾಗಿತ್ತು. ಇವಾಗ ನೋಡು ಒಳ್ಳೆ ಬಿಕ್ಕು ಅನ್ನಿಸ್ತಾ ಇದೆ. ಬೆಳಗ್ಗೆ ಚೆನ್ನಾಗಿ ಬರ್ತಾ ಇದೀವ. ಬೆಳಕು ಹೋದೆ ನೀನು ಬಿಕ್ಕು ಅನ್ನಿಸ್ತಾ ಇದೆ ನಮ್ಮ ಮನೆ ಮುಂದೆ ಅಂತ ನಾನು ಅನ್ಕೊಂಡ್ರೆ ಬಿಕೋ ಅನ್ಸ್ತಾ ಇದೆ ಅಂತ ಬಿಕೋ ಅಂತ ಬಂದ್ವಿ. ಅಮ್ಮ ವಿಳೆದೆಲೆ ಕಿತ್ಕೊಡಮ್ಮ ಕಳ್ಸಕ್ಕೆ ಕಿತ್ಕೋಬವ. ನಾನೀಗ ಕಿತ್ಕೊಳಕ್ ಬರಲ್ಲ, ದೊಡ್ಡವ ನೋಡಿ. ನನ್ಗೆ ಆ ಜಾಗದಲ್ಲಿ ನನ್ನ ಕೈಲಿ ಹೋಗಕ್ಕೂ ಆಗಲ್ಲ, ನಂಗೆ ಕೀಳಕ್ಕೂ ಆಗಲ್ಲ. ನಾನು ಇಷ್ಟಪ್ಪ ಇದ್ದೀನಿ, ಅದು ನಿಮ್ಗೆ ಅಭ್ಯಾಸ ಬಲ, ನಮಗೆ ಅಭ್ಯಾಸ ಅಲ್ಲ. ಇಷ್ಟಪ್ಪ ಇದ್ದೀವಿ ಹೌದಂತ, ಇಷ್ಟಪ್ಪಕ್ಕೂ ಇಷ್ಟಪ್ಪಕ್ಕೂ ಜಾಗ ಸಲಲ ಅಂತ ಹೇಳ್ತಾ ಇಲ್ಲ. ನಾನಂತಳು ನೋಡವ ಹೆಂಗೆ ನಿಂಗೆ ಅಭ್ಯಾಸ ಐತೆ ಕಂಬಿ ಮೇಲೆ ಇಲ್ಲ. ನನಗಲ್ಲ ನಿಂತ್ಕೊಳಕ್ಕೆ ಆಗಲ್ಲ, ಕೈಯೆಲ್ಲ ತರ್ಚುತ್ತೆ. ಆಯ್ತು ಬಾರವ ಕಿತ್ಕೊಟ್ಟು. ಮುದ್ದೆ ಮಾಡ್ತಾರೆ, ಬೇಳೆ ಸಾರು ಅನ್ಕೊಂತೀನಿ. ಬೇಳೆ ಸಾರು ಅಲ್ಲಿಗೆ ಹಾಕಿ ಬೇಳೆ ಹಾಕಿ ಸಾರು ಮಾಡಿ. ನಮ್ಮನೇಲಿ ತಿಳಿ ಸಾರು, ನಂಗೂ ಅಲ್ಸುಂಡೆ ಕಾಳು ಮೊಳಕೆ ಕಟ್ಟದೆ ಸಾರು ಮಾಡೋಣ ಅಂತ ರಾತ್ರಿ ಏನಾದರೂ ಮಾಡಿದ್ರೆ ಆಯ್ತು. ಒಂದು ಸುಮ್ಮನೆ ಏನೋ ಇದು ಟೈರ್ ಸ್ಮೆಲ್ ಅಲ್ವಾ ತಾಯಿ? ಟೈರ್ ಸ್ಮೆಲ್ ಎಲ್ಲೋ ಟೈರ್ ನೋಡು ಸ್ಮೆಲ್ ಹೆಂಗೆ ಹೊಡಿತಾ ಇದೆ. ನಾವು ರೀಸೆಂಟಾಗಿ ಯಾವಾಗಲೂ ಇಲ್ಲೇ ನಮ್ಮ ಅಮ್ಮನಿಗೆ ತೋರಿಸಿದ್ದೀನಿ ತೊಗೊಬಂದು, ವ್ಲಾಗು ಇದೆ ತೊಗೊಂಡಿರೋದು ಈ ಥರದ್ದು ಸೇಮ್ ಡಿಟ್ಟು. ಮೊಮ್ಮ ಮತ್ತೆ ನನಗೊಂದು, ನನ್ನ ಮಗ ಈಗ 3 ಜನನೂ ನೇತಾಕೊಳ್ಳೋಣ ಮೇಡಮ್. ಮಳೆಯಲ್ಲಿರೋದು ನಿಮ್ಮ ಮೊಮ್ಮಗಳಿಗೆ, ಇದು ನನಗೊಂದು ಇದು ನಿನಗೊಂದು, 3 ಜನನೂ ನೇತಾಕೊಂಡು ನಿಂತ್ಕೊಳ್ಳೋಣ. ನೇತಾಕೊಬಿಟ್ಟು ಕಿವಿಗೆ ನೀವು ಇಟ್ಕೊಂಡು ಇದನ್ನ ನಾನು ಇಟ್ಕೊಂಡು ಹಿಂಗು ಯಾಕೋ ಚಿನ್ನ ಎಲ್ಲ ಬಿಟ್ಬಿಟ್ಟು ಈ ಥರದಕ್ಕೆಲ್ಲ ಜಾಸ್ತಿ ಆಸೆ ಪಡ್ತಾವ್ರಲ್ಲ ಇವಾಗ ಅನ್ಕೊಳ್ಳಿ ಎಲ್ಲರು. ಆಸೆ ಕಡಿಮೆ ಆಗೋಯ್ತು. ಅಯ್ಯೋ ಬರೀ ಅವೇ ಇಕ್ಕವೇ ಇಕ್ಕಬೇಕಲ್ಲ ಅನ್ನೋದು ಆಸೆ ಕಮ್ಮಿ ಆಗೋಯ್ತು ಕಣ್ತ. ನಿಜ ಅಲ್ಲ, ಅದನ್ನೇ ಹೇಳಿದ್ರೆ ಈಗ ಮಾಡಿಸ್ಕೊಳ್ಳೋಣ ಅಂದ್ರೆ ರೇಟ್ ಕಡಿಮೆ ಇಲ್ವಲ್ಲ. ಅವಾಗೇನು 30 ರೂಪಾಯಿ ಕೊಟ್ರೆ ಸಾಕು ಒಂದು ಜೊತೆ ಓಲೆ ಬರೋದು, ಹೀಗೆ 70,000 ಕೊಡ್ಬೇಕು. ಹೌದು, ಹಂಗಾಗಿ ಇವಾಗ ಇದ್ರ ಮೇಲೆ ಆಸೆ ಜಾಸ್ತಿ ಬರ್ತಾ ಇದೆ. ನಿಜ ಕರೆಕ್ಟ್, ಈಗ ಚಿನ್ನದ ಮೇಲೆ ಆಸೆನೇ ಹೊಂಟೈತದೆ. ಮೇಡ ಕೆಲಸ ಇಲ್ಲ ನಂಗೆ ಇವಾಗ ಈ ಥರಕ್ಕೆ. ನಮ್ಮಮ್ಮನಂತೂ ನಾನು ಹೇಳ್ಬೇಕು ಇವಾಗ ನಮ್ಮಮ್ಮನಿಗೆ ಹಂಗಾಗೋಯ್ತು, ಜಾಸ್ತಿ ಇನ್ವೆಸ್ಟ್ ಮಾಡ್ಬಿಡಕ್ಕಣ್ಣಮ್ಮ ಇವ್ರ ಮೇಲೆ ಅಂತ. ಏ ಊ ಇಶಿ ಎರಡೇ ತೊಗೊಂಡಿದ್ದು ನಾನು, ನಾನು ಇಲ್ವೇನೋ ತೊಗೊಂಡಿಲ್ವೇನೋ ಅಂತ ತೊಗೊಂಡಿದ್ದು ಕಣ್ ತಾಯಿ. ಆಯಿತು ಬರುವೆ, ಟೈಮ್ ಆಯಿತು. ನನಗೇನು ಗೊತ್ತು ನೀನು ತೊಗೊಂಡಿರೋದು ಮರ್ತೇ ಬಿಟ್ಟಿದ್ದು. ನಮ್ಮ ಅಪ್ಪ ಅನ್ಕೂತಿ ಫುಲ್ ಬ್ಯುಸಿ, ಟೈಮ್ 2:30 ಆಗೋಯ್ತು.
ನಾನು ನಮ್ಮ ಮನೆಯಿಂದ ಬರೋಷ್ಟರಲ್ಲಿ ಆಲ್ರೆಡಿ ನನ್ನ ಮಗ ಮನೆಗೆ ಬಂದೇ ಆಗಿತ್ತು, ಅವರಪ್ಪ ಕರ್ಕೊಂಬಂದಿದ್ರು. ಆನಂತರ ಮಾವಿನ ಹಣ್ಣಂತೂ ಸುಮಾರು ಹಣ್ಣಾಗಿದೆ ಅಂತ ಆಲ್ರೆಡಿ ಹೇಳಿದ್ನಲ್ಲ, ಹಂಗಾಗಿ ಇವಾಗ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಟೈಮು ಏನಾದರೂ ತಿನ್ನಬೇಕು ಅಂತಂದರೆ ಮಾವಿನ ಹಣ್ಣು ಎತ್ಕೋತಿದ್ದು ಅನ್ನೋ ಥರ ಆಗ್ತಾ ಇದೆ. ಹಂಗಾಗಿ ಅವರಪ್ಪ ಹಣ್ಣೆಲ್ಲ ಕಟ್ ಮಾಡಿ ನಮ್ಮ ಚಿಡ್ಡಿಗೆ ಕೊಟ್ಟಿದ್ರು, ಚಿಂಟು ಹಣ್ಣಿಂದ ಕೂತಿದ್ದ. ಆನಂತರ ನಮ್ಮದು ಒಂದಷ್ಟು ಕೊರಿಯರ್ ಕೆಲಸಗಳಿತ್ತು, ಮಿಲ್ಕ್ ಮಾಲ್ಟ್ ಪೌಡರ್ದು ಸುಮಾರು ಆರ್ಡರ್ ಇತ್ತು. ನಾನು ಆಲ್ರೆಡಿ ಹೇಳಿದಾಗೆ ನಾನು ಯಾವಾಗಲೂ ಕೂಡ ಫ್ರೆಶ್ ಆಗಿ ಮಾಡಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸುಮಾರು ಜನಕ್ಕೆ ಆರ್ಡ್ರ್ ಕೊಟ್ಟರು ಕೂಡ ನಾನು ಟೈಮ್ ತೊಗೊಳ್ತೀನಿ, ಒಂದು ಟೂ ಡೇಸ್ ಟೈಮ್ ಅಥವಾ ಒನ್ ಡೇ ಟೈಮ್, ಯಾಕಂದರೆ ನಂಗೆ ಖಾಲಿ ಆಗಬೇಕು. ಇವಾಗ ನೀವು ನೋಡ್ತಾ ಇದ್ದೀರಲ್ಲ ರಾಗಿ ಮಟ್ ಈ ಥರ ಒಂದು ಟೂ ಪ್ಯಾಕೆಟ್ಸ್ ಅಲ್ಲಿ ಫೋರ್ ಪ್ಯಾಕೆಟ್ಸ್ ಉಳಿದಿರುತ್ತೆ ಅಷ್ಟೇ, ಅದು ಕೂಡ ಇವಾಗ ನಾವು ಇನ್ನೇನು ಪ್ಯಾಕಿಂಗ್ ಮಾಡ್ಬೇಕಾದ್ರೆ ಮತ್ತೆ ಆರ್ಡ್ರ್ ಬಂತು. ಹಂಗಾಗಿ ನಮ್ಮ ಮನೆಯವ್ರು ಮತ್ತೆ ಎಲ್ಲ ಬರಿತಾ ಇದ್ರು. ಹೀಗೆ ಅವರು ಕೊರಿಯರ್ ಕೆಲಸ ಅವ್ರು ನೋಡ್ಕೊಳ್ತಾ ಇರ್ತಾರೆ. ಮಾಡಿ ಪ್ರಿಪೇರ್ ಮಾಡೋವಂಥದ್ದು ನನ್ನ ಕೆಲಸ ಇರುತ್ತೆ, ಕೊರಿಯರ್ ಮಾಡೋದು ಅವ್ರ ಕೆಲಸ ಇರುತ್ತೆ. ಅವ್ರು ಆ ಕೆಲಸ ಮಾಡ್ತಾಯಿದ್ರು. ನಮ್ಮ ಚೆಂಡೂ ಕೂಡ ಆಲ್ರೆಡಿ ಆಟಾಡೋಕೆ ಹೋಗಿದ್ದ, ಇನ್ನೇನು ಮಳೆ ಬರುತ್ತೆ ಅಂತ ಅಂದ್ಕೊಂಡು ಬಟ್ಟೆ ಎಲ್ಲನೂ ಕೂಡ ತೆಗೆದಿಟ್ಟಿದ್ದೆ. ಅದ್ರ ಜೊತೆಗೆ ಇನ್ನೊಂದು ಮೂರು ಬಾಕ್ಸ್ ಹಣ್ಣಾಗುವಂಥದ್ದಿದ್ವು, ಅದರಲ್ಲೂ ಸುಮಾರು ಹಣ್ಣಾಗಿದ್ವು. ನನಗೆ ಕಾಣಿಸ್ತಾ ಇದೆ ಡಾ, ನೀವೇನೇನು ಮಾಡ್ತೀರಾ ಅಂತ. ನಮ್ಮ ನಿಶ್ಚಿತೆ ಮುರಿದಾಕಿರೋದು ಇವಾಗ. ಹೊಸ ಬ್ಯಾಟ್ ತಂದ್ಕೊಡ್ಬೇಕು ನಿಶ್ಚಿತ್. ಮತ್ತೆ ಹೆಂಗೋಯ್ತದು, ಎಲ್ಲಿ ಅವನು? ಹೋಯ್ತಾ ಬ್ಯಾಟು ಹಾಳು ಮಾಡಿದ್ರ ಈಗ ನೆಲ ಹೊಡೆದೋಗುತ್ತೆ. 300 ರೂಪಾಯಿ ಹೋಯ್ತು ಒಂದು ಬ್ಯಾಟ್ ಅಷ್ಟೇ, ಅದು ಇನ್ನೇನಕ್ಕೂ ಯೂಸ್ ಇಲ್ಲ. ಏನ್ ಸ್ಕೂಲ್ ಬೆಲ್ ಹೊಡಿಯ ಕಳಿಸೋಣ, ನೀನೇ ನೆದ್ದಾಕೊಂಡು ನೋಡ್ಕೋ ಹೋಗೋ. ನೋಡು ಎಲ್ಲಿ ಇವಾಗ ಚಿಂಟು ನಿಂದೇ ಬ್ಯಾಟ್ ಕೊಡು ನಮ್ಮ ಚಿಂಟುಗೆ. ಈಗಲೇ ಗಂಟ್ಲು ಕಟ್ಕೊಂಡಿದೆ. ಯೂನಿಫಾರ್ಮ್ ಎಲ್ಲ ಇನ್ನ ಅದೋ ಕತೆ ಹಿಂಗೆ. ಕೆಲ್ಸ ಎಲ್ಲಗಳು ಮುಗಿತಾ ಕೆಲ್ಸಗಳು ಮುಗಿತಾ ಬಂದು ಏನು ಮೊಳಕೆ ಕಟ್ಟಿದ್ ನೋಡಿ ಹೆಂಗ್ ಬಂದಿದೆ. ಹಲಸುಂಡೆ ಕಾಳಿಂದು ನಿನ್ನೆ ಬೆಳಗ್ಗೆ ಕಟ್ಟಿದ್ದ ಅನ್ಸತ್ ನಾನಿದು. ನಿನ್ನೆ ಅಷ್ಟೊಂದು ಜಾಸ್ತಿ ಮೊಳಕೆ ಬಂದ್ಬಿಟ್ಟಿದೆ. ನಿನ್ನೆ ಬೆಳಗ್ಗೆ ಕಟ್ಟಿದ್ದು, ಇವತ್ತು ಮಧ್ಯಾಹ್ನ ಅಥವಾ ಸಾಯಂಕಾಲ ಮಧ್ಯಾಹ್ನನೇ ಬಂದ್ಬಿಟ್ಟಿದೆ ಅಷ್ಟು. ಹಲಸುಂಡೆ ಕಾಳು ಅದೇ ನಾಳೆ ಮಾಡ್ತೀನಿ, ನಾಳೆ ದೇವಸ್ಥಾನ ಬರ ಹೋಗ್ಬೇಕು. ಬರ್ತೀರಲ್ಲ ಮಧ್ಯಾಹ್ನ? ಹ್ಮ್ ಸಾಯಂಕಾಲ ನಿಮ್ ಸ್ಕೂಲಿಂದ ಬರೋಷ್ಟು ಬರಲ್ಲ, ಚೆನ್ನಾಗಿ ಮೊಳಕೆ ಬಂದಿದೆ ಮಾತ್ರ. ಅಮ್ಮನ್ ಕೇಳ್ದ್ಯಾ? ಹೆಸರುಕಾಳು, ಕಡ್ಲೆಕಾಳು, ಆಮೇಲೆ ಉಳ್ಳಿ ಹುರುಳಿಕಾಳು ಎಲ್ಲ ಆಲ್ಮೋಸ್ಟ್ ಸ್ಕೂಲ್ ಶುರು ಆಯ್ತು ಅಂದ್ರೆ ಎಲ್ಲ ಮೊಳಕೆ ಕಟ್ಟಿ ಕಟ್ಟಿ ಇಡೋದೆ ನನ್ನ ಕೆಲಸ ಕಂಪ್ಲೀಟ್. ಯಾಕಂದ್ರೆ ಇವ್ರಿಗೆ ಸ್ನ್ಯಾಕ್ಸ್ ಕಳಿಸ್ಬೇಕಲ್ಲ, ಸ್ನ್ಯಾಕ್ಸ್ಗೆ ಕಾಳುಗಳು ಪಲ್ಯ ಇಲ್ಲ ವೆಜಿಟೇಬಲ್ಸ್. ಇಲ್ಲೇ ಏನಾಯ್ತಮ್ಮ ವಾಪಸ್ ಕಿತ್ಕೊಂಡೆ? ಸರಿ ಬರೀ ಅದೇ ಕೆಲಸ, ಬರೀ ಏಟ್ ಮಾಡ್ಕೋ ಕಿತ್ಕೋ ಅಂತ ಬರೀ ಅದೇ ಕೆಲಸ. ಇಲ್ಲಿ ಗಾಯ ಇದೆ ಅನ್ಕೊಳ್ಳಿ, ಹಿಂಗ್ ಇಟ್ಕೊಂಡು ಆಕ್ಟಿಂಗ್ ಮುಂದೆ ನೋವಾಗುತ್ತೆ. ಇನ್ನೊಂದು ಎಷ್ಟು ದೊಡ್ಡದಾಗ ಬಂದಿದೆ ನೆಟ್ಟದ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟೆ. ಅದು ಪೌಡರ್ ಬ್ಯಾಟ್ ಅದಕ್ಕೆ. ಓ ಪೌಡರ್ ಬೇರೆ ಬ್ಯಾಟ್ ಬರುತ್ತೆ ನಿಂಗೆ, ಉಡನ್ ಬೇರೆ ಬ್ಯಾಟ್ ಬರುತ್ತೆ. ಕೇಳಿ ಕಬ್ಬಿಣದ ಬ್ಯಾಟ್ ಮಾಡಿಸ್ಕೊಡ್ಬೇಕು ನಿಮಗೆ. ಹಾಲು ಕಾಯಕ್ಕೆ ಇಟ್ಟಿದ್ದೀನಿ, ಹಾಲು ಕೊಡ್ತೀನಿ ಆಯ್ತಾ. ಇದು ಮೊಳಕೆ ಏನಾಗ್ಬಿಡುತ್ತೆ ಕೆಳಗಡೆ ಎಲ್ಲ ಬಂದ್ಬಿಡತ್ತಲ್ಲ, ಇದು ಅದೇ ಕೆಲಸ. ಅದು ಫುಲ್ಲು ಬಟ್ಟೆಯಿಂದ ಕ್ಲಾತಿಂದ ಕೆಳಗೆ ಬಂದಿರೋದ್ರಿಂದ ತೆಗೆದು ಹಿಂಸೆ ಇದು. ತೆಗಿತಾ ಇದ್ದೀನಿ ನಿಧಾನಕ್ಕೆ ಎಲ್ಲ ಒಂದು ಒಂದೊಂದು ಸಕ್ಕತ್ತು ದೊಡ್ಡದಾಗಿದೆ. ಇಷ್ಟು ದೊಡ್ಡದಾಗಿದೆ ಅಂದರೆ
ಮೊಳಕೆ ಕಾಳುಗಳಿದ್ರೆ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಈಸಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಆದಷ್ಟು ಸ್ಕೂಲ್ ಶುರು ಆಯಿತು ಅಂದರೆ ಮೊಳಕೆ ಕಾಳನ್ನ ಶುರು ಮಾಡ್ತೀನಿ. ಅಂದರೆ ಮೊಳಕೆ ಕಟ್ಟೋದಕ್ಕೆ ಹಲಸುಂಡೆ ಕಾಳಲ್ಲಂತೂ ಸಖತ್ತಾಗಿ ಮೊಳಕೆ ಬಂದಿತ್ತು ನನಗಂತೂ, ಅದು ನೋಡಿ ಭಾಳ ಖುಷಿಯಾಯಿತು. ಇಷ್ಟೊಂದೆಲ್ಲ ಮೊಳಕೆ ಬಂದಿದೆ ಅದು ಒಂದು ದಿನದಲ್ಲಿ ಅಂತ. ಈಗಂತೂ ಬರೀ ಮೋಡ ಮಳೆ ಅನ್ನೋ ಥರನೇ ಆಗಿದೆ. ಈ ಒಂದು ಟೈಮಲ್ಲೂ ತುಂಬ ಚೆನ್ನಾಗಿ ಮೊಳಕೆ ಬಂದಿದೆಯಲ್ಲ ಅಂತ. ಹೊರಗಡೆ ಆಲ್ರೆಡಿ ಮಳೆನೂ ಕೂಡ ಶುರುವಾಯಿತು. ನಮ್ಮ ಚಿಂಟು ಈ ಮಳೆಯಲ್ಲಿ ಬೇರೆ ಮಿಲ್ಕ್ ಶೇಕ್ ಹೇಳ್ತಾ ಇದ್ದ, ಓರಿಯೋ ಬಿಸ್ಕೆಟ್ ಮಿಲ್ಕ್ ಶೇಕ್ ಮಾಡ್ಕೊಡಿ ಅಂತ. ಹಾಗಾಗಿ ಏನು ಬೇಡ ಅಂತ ಹೇಳಿ ನಾನು ಮಿಲ್ಕ್ ಮಾಲ್ಟ್ ಪೌಡ್ರೆ ಹಾಕಿ ಕೊಟ್ಟೆ ಹಾಲಿಗೆ. ನೀವು ಬೇಕಾದ ಬಿಸ್ಕೆಟ್ ಹಾಗೆ ತಿನ್ನೋರಂತೆ ಹಾಲು ಕುಡಿರಿ ಅಂತ. ಬೆಳಿಗ್ಗೆ ಹೊತ್ತೆಲ್ಲ ಜ್ಯೂಸು ಸ್ಮೂತಿ ಇಂಥದ್ದೇ ಕುಡಿಯೋದಾಗತ್ತೆ. ಇನ್ನು ಹಾಲನ್ನು ಸಾಯಂಕಾಲವತ್ತು ಒನ್ ಟೈಮ್ ಕುಡಿಯೋದ್ರಿಂದ ಮಕ್ಕಳಿಗೆ ಹೆಲ್ತಿಯಾಗಿರಬೇಕು ಅನ್ನೋ ಒಂದು ಯೋಚನೆ ನಾನು ಮಾಡೋದ್ರಿಂದ ಡ್ರೈ ಫ್ರೂಟ್ಸ್ ಎಲ್ಲ ಅವರು ದಿನ ತಿನ್ನೋದಿಲ್ಲ. ಏನಾದರೂ ಫ್ರೂಟ್ ಸಲಾಡ್ ಆ ಥರ ಏನಾದರೂ ಮಾಡ್ದಾಗ ಕೊಡ್ತೀನಿ, ಇಲ್ಲ ಅಂತಂದರೆ ಈ ರೀತಿ ಹಾಲಿಗೆ ಹಾಕಿಬಿಟ್ಟು ಏನು ನಾನು ಮಿಲ್ಕ್ ಮಾಲ್ಟ್ ಮಾಡ್ತೀನಿ ಕುಡಿಸೋದ್ರಿಂದ ಒಳ್ಳೆಯದು ಅಂತ. ಅಮೇಝಿಂಗ್, ಬಟ್ ಆದರೂ ನಾಟ್ ಬ್ಯಾಡ್, ತುಂಬ ಚೆನ್ನಾಗಿ ಮಾಡಿದ್ದೀನಿ. ಖುಷಿ ಪಡಬೇಕು, ನಿಮ್ಮಮ್ಮ ಯಾವುದೇ ಟೈಲರಿಂಗ್ ಕ್ಲಾಸ್ಗೆ ಹೋಗದೆ ಈ ಲೆವೆಲಿಗೆ ಸ್ಟಿಚಿಂಗ್ ಮಾಡಿ ಕೊಡ್ತಾ ಇದಾರಲ್ಲ ಯೂನಿಫಾರ್ಮ್. ಅದನ್ನು ನಿಮ್ಮ ಸ್ಕೂಲಲ್ಲಿ ಒಂದು ಏನಂದರೆ ಒಂದು ಅಟ್ಲೀಸ್ಟ್ ಮಕ್ಕಳಿಗೆ ಕಂಫರ್ಟಬಲ್ ಆಗಿ ಕೂರಬೇಕು ಅಂತ ಹೇಳಿದ್ರೆ ಈ ಥರ ಪಟ್ಟಿ ನನಗೆ ಬರೋದಿಲ್ಲ. ಒಂದು ಎಲಾಸ್ಟಿಕ್ ಆದರೂ ಕೊಡಬೇಕಿತ್ತು, ಅವ್ರು ಏನೂ ಕೊಟ್ಟಿಲ್ಲ. ಇದನ್ನು ಹೇಗೆ ಅವರಿಗೆ ಸೊಂಟ ಕರೆಕ್ಟಾಗಿ ಮಾಡೋದು? ಅದು ಹುಕ್ ಬೇರೆ ಇಷ್ಟೇ ಕೊಟ್ಟಿರೋದು, ಇಷ್ಟಲ್ಲೇ ಹಾಕೋಬೇಕು ಅಂತ. ಇದೇ ಲೂಸು, ಲಾಸ್ಟ್ ಎಡ್ಜಿಗೆ ಹಾಕೊಂಡ್ರು ಲೂಸೇ. ಹಂಗಾಗಿ ನಾನೇ ಕಷ್ಟಪಟ್ಟು ಒಂದು ಎಲಾಸ್ಟಿಕ್ ಹಾಕಿದೆ. ಬಟ್ ಏನಂದರೆ ಸ್ಟಾರ್ಟಿಂಗ್ ಹಾಕಿದೆ, ಡಬ್ಬಾ ಥರ ಹಾಕಿದೆ. ಅದನ್ನು ಹೇಳಲೇಬಾರ್ದು, ಆ ಲೆವೆಲಿಗೆ ಡಬ್ಬಾ ಥರ ಹಾಕಿದ್ದೀನಿ ಸ್ಟಾರ್ಟಿಂಗು. ಪಾಪ ಮಗಳು ಯೂನಿಫಾರ್ಮ್ನೇ ಹಾಳಾಯಿತು. ಸರ್ ಬಂದರು, ಆಯ್ತಾ ಸರ್ ಓದಿ. ಹಿಂಗೆ ಸೊಟ್ಟ ಹಾಕ್ಬಿಟ್ಟಿದ್ದೀನಿ, ಪರವಾಗಿಲ್ವ ಪಾಪ? ಇದು ಸೊಟ್ಟ ಅಂದರೆ ಏನು ಕಾಣಿಸೋದು ಇಲ್ಲ ಬಿಡು. ಬೆಲ್ಟೇನು ಹಾಕಲ್ಲ ಬಿಡಮ್ಮ. ಹಿಂಗೆ ಮತ್ತೆಲ್ಲ ತೆಗೆದ್ರೆ ಅಯ್ಯೋ ಬೇಡ ಬಿಡಮ್ಮ, ಯಾರು ನೋಡ್ತಾರೆ ಪಟ್ಟಿ ಸರಿಗಿದ್ಯಾ ಇಲ್ವೋ ಅಂತ. ಮ್ಯಾಮ್ ಬೆಳಿಗ್ಗೆ ಸುಜೋಗ್ ಹೇಳ್ತಿದ್ರು ಅಂಕಲ್, ನಿಮಗೆ ಟೈ ಅಂದ್ರೆ ಟೈ ಇದೆ ಬೆಲ್ಟ್ ಇದೆಯಾ, ಟೈ ಬೆಲ್ಟ್ ಟೈ ಇದೆಯಾ ಬೆಲ್ಟ್ ಇದೆಯಾ ಅಂತ. ಅದಕ್ಕೆ ಅಪ್ಪ ಹೇಳಿದ್ರು ಟೈಯೂ ಇಲ್ಲ ಬೆಲ್ಟೂ ಇಲ್ಲ. ಏನೂ ಇಲ್ಲ, ನಮ್ಮ ಚಿಂಟು ಅವರಿಗೆ ಅವ್ನು ಸುಜು ಹಾಕೊಂಡು ರೆಡಿ ಆಗ್ತದೆ ಫುಲ್ಲು ವೈಟ್ ಆ್ಯಂಡ್ ವೈಟ್ ಅಲ್ಲಿ. ಹೌದಾ, ಅವ್ನು ಸ್ಕೂಲ್ ಹೋಗ್ತಾನಾ? ಹ್ಞೂ ನೋಡೇ ಇಲ್ಲ. ಓಕೆ ಫ್ರೆಂಡ್ಸ್, ಟೈಮ್ ಆಯ್ತಾ ಬಂದು, ನನ್ನ ಟೈಮ್ ಬಂದು 9:30 ರೋಮನ್ ನಂಬರ್ಸ್. ನನ್ನ ಮಗಳು ಯೂನಿಫಾರ್ಮ್, ನಾಳೆ ವೈಟ್ ಯೂನಿಫಾರ್ಮ್ ಇದೆ, ಅದು ವೈಟ್ ಯೂನಿಫಾರ್ಮ್ ಹಾಗೆ ಇನ್ನೊಂದು ಪೇರ್ ಅವ್ರಿಗೆ ಬ್ಲೂ ಯೂನಿಫಾರ್ಮ್ ಇದು ಎರಡು ತಗೊಂಡ್ಬರ್ತೀವಿ. ವಾರದಲ್ಲಿ ಎರಡು ಸರಿ ಹಾಕೊಳಗೆ, ಟೂ ಡೇಸ್ಗೆ ವಾಶ್ ಹಾಕ್ತಾರೆ ಇದನ್ನ. ಹಂಗಾಗಿ ಎರಡು ಪೇರ್ ತಗೊಂಡ್ಬಂದಿದ್ವಿ. ಒಂದು ಮೊನ್ನೆ ಹಾಕೊಟ್ಟಿದ್ದೆ, ಸ್ಟಾರ್ಟಿಂಗ್ ಡೇಸ್ ಅಲ್ಲೇ ಹಾಕಿದ್ದೆ. ಅದು ಹಾಕೊಂಡು ನೋಡೋ ಮಗಳು ಕಂಫರ್ಟೇಬಲ್ ಆಯಿತು, ನಾನು ಹಾಕಿರೋದು ಸರಿಯಾಗಿದೆ ಅಂತಂದರೆ ಇನ್ನು ಉಳಿದು ಸ್ಟಿಚ್ ಮಾಡ್ಕೊಡ್ತೀನಿ ಅಂತ. ಹಾಗಾಗಿ ಇದನ್ನು ನಾನೇ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ. ಮೈ ಮದರ್ ಇಸ್ ಗ್ರೇಟ್. ಮಾಷಿ ಒಂದು ಇದನ್ನ ಹಾಕ್ಕೊಡ್ತಾರೆ, ಅದಕ್ಕೆ ಒಟ್ಟಿನಲ್ಲಿ ಅವ್ರಿಗೆ ಯೂಸ್ ಆಗೋಂಥವೆಲ್ಲ ನಾವು ಮಾಡ್ಕೊಟ್ಟೆ ಗ್ರೇಟ್. ಇಲ್ಲ ಅಂತಂದರೆ ಅಮ್ಮೆ ಹುಷಾರು ಅಂತ ಅನ್ನೋದು ಅಷ್ಟೇ. ಇವಾಗ ಹೋಗಿ ಸ್ವಲ್ಪ ಸಂಜೆ ಏನಾದರೂ ಮಾಡಿಬಿಟ್ಟು ಅವ್ರಿಗೆ ಊಟ ಕೊಡುವಂಥದ್ದು, ಊಟ ಕೊಟ್ಟು ನಾನು ಕೂಡ ಬೇಗ ಮಾಡ್ತೀನಿ. ಟೈಲರಿಂಗ್ ಮಿಷಿನ್ ಇರೋದ್ರಿಂದ ಏನಾದರೂ ಒಂದು ನಾನೇ ಮಾಡೋಣ ಅಂತ ಹೇಳಿ ಪ್ರಯೋಗ ಮಾಡ್ತಾ ಇರ್ತೀನಿ. ಅದರಲ್ಲಿ ಚೈತು ಏನು ಯೂನಿಫಾರ್ಮ್ ಡ್ರೆಸ್ ಇದೆ ಅದನ್ನು ಫಸ್ಟ್ ಎಲಾಸ್ಟಿಕ್ ಹಾಕೋಕ್ಕೋಗಿ ಸ್ವಲ್ಪ ಹಾಳು ಮಾಡಿದೆ. ಎರಡನೇದಕ್ಕೆ ಸ್ವಲ್ಪ ಬೆಟರ್ ಅನ್ನೋ ಥರ ಅನ್ಬೋದು, ಮೂರನೇದಕ್ಕೆ ಕರೆಕ್ಟಾಗಿ ಮಾಡಿದೆ ಅಂತ ಹೇಳ್ಬೋದು. ಹಾಗಾಗಿ ಇವಾಗ ಆಲ್ಮೋಸ್ಟ್ ಏನಾದರೂ ಇದ್ರೆ ನಾನೇ ಆಲ್ಟ್ರೇಷನ್ ಮಾಡ್ತಾ ಇರ್ತೀನಿ. ಈ ಸಣ್ಣ ಪುಟ್ಟ ಆಲ್ಟ್ರೇಷನ್ಗೆಲ್ಲ ಹೋಗ್ಬಿಟ್ಟು ನಾವು ಆಲ್ಟ್ರೇಷನ್ ಅವ್ರ ಹತ್ರ ಮಾಡ್ಕೊಡಿ, ಟೈಲರಿಂಗ್ ಹತ್ರ ಅಂದರೆ ವಾರಗಟ್ಟಲೆ ಟೈಮ್ ತೊಗೊಳ್ತಾರೆ, ಮತ್ತು ಈಗ ಆಗ ಅಂತಾರೆ. ಅದ್ರ ಬದಲು ಮಷಿನ್ ಇದೆಯಲ್ವ, ನಾವೇ ಯಾಕೆ ಟ್ರೈ ಮಾಡಬಾರ್ದು ಅಂತ ನಾನೇ ಸ್ಟಿಚ್ ಮಾಡಿ ಕೊಟ್ಟೆ ಚೈತುಗೆ. ಈಗ ಇಲ್ಲಿ ರಾತ್ರಿ ಊಟಕ್ಕೆ ಬರೀ ಮಧ್ಯಾಹ್ನ ತಿಳಿಸಾರು ಅಷ್ಟೇ ಮಾಡಿದ್ರಿಂದ ಸಂಡಿಗೆ ಏನಾದರೂ ತಿನ್ನೋಣ ಅಂತ ಹೇಳಿ ಈಗ ಸಂಡಿಗೆ ಹಾಕ್ತಾ ಇದ್ಲು ನಮ್ಮ ಚೈತು. ನಾನು ಅದನ್ನು ಹೇಳ್ಕೊಡ್ತಾ ಇದ್ದೆ ಯಾವ ರೀತಿಯಾಗಿ ಹಾಕೋದು ಅಂತ. ಆಯಿತು, ಅದೇನಿದು ಹಂಗೆ ಇದು ಸಂಡಿಗೆ ಅಂತಾರಲ್ಲ ಪ್ರಿನ್ಸ್, ಇದು ಯಾವ ಥರ ಸಂಡಿಗೆ ಅಂದರೆ ಸಬ್ಬಕ್ಕಿ ಸಂಡಿಗೆ ಬರುತ್ತಲ್ಲ ಅದು. ಇದು ನನಗೆ ಇದು ನಿಜವಾಗ್ಲೂ ಇದು ಇಷ್ಟನೇ ಆಗೋದಿಲ್ಲ. ಇದು ಸಬ್ಬಕ್ಕಿ ಇದು ಪೂರ್ತಿ ಗುರುಗುಡ್ದು ಒಂಥರ ಅಂಟ್ಕೊಂಡಂಗೆ ಆಗುತ್ತೆ ನಂಗೆ. ಈ ಥರ ಅಕ್ಕಿ ಹಪ್ಪಳ ಥರ ಬರುತ್ತಲ್ಲ ಸಂಡಿಗೆ, ಅದು ಇಷ್ಟ ಆಗುತ್ತೆ. ಬಟ್ ನಾನು ಸತಿ ಅಮ್ಮನ ಫೋರ್ಸ್ ಮಾಡಿ ಸ್ವಲ್ಪ ತಂದಿದ್ರೆ ಆಗಿರೋದು ಇಷ್ಟೊಂದು ಅಮ್ಮ ಇದ್ದ ಹೆಂಗೆ ತಿಂತಾರೆ ತಿನ್ರಿ ಇವ್ರೆ ನಾನು ಅಂತ ಹಾಕಿದ್ದು ಒಂಥರ ಅಂಟ್ಕೊಂಡ ಥರ ನಾನು ಫೀಲ್ ಆಯ್ತು. ಹ್ಞೂ, ನೀವು ಹುಡುಗುಡ್ರು ಬಟ್ ಪಾತ್ರೆಗಳು ಜಾಸ್ತಿ ಇದೆ ಈಗ ಪಾತ್ರೆ ಎಲ್ಲ ತೊಳೆದು ಊಟ ಆದಮೇಲೆ ಒಂದೇ ಸರಿ ಎಲ್ಲ ಬೆಳಗ್ಬಿಟ್ಟು ತೊಳೆದ್ಬಿಟ್ಟು ಅಡುಗೆ ಮನೆಯೆಲ್ಲ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿಬಿಟ್ರೆ ಮುಗಿದು ಊಟ ಬೇಡ. ಇವತ್ತಿಗೆ ನಾನು ಅಡುಗೆ ಬ್ಲಾಗ್ನು ಕೂಡ ಏನು ಮಾಡ್ತಾ ಇದ್ದೀನಿ ಮತ್ತೆ ಸೆಕೆಂಡ್
ನಾಳಿನ ಡೈಲಿ ವ್ಲಾಗ್ಸ್ ಜೊತೆ. ಬೈ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ 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 ಬಾಯ್.